ಮನಸ್ಸು ಚಲಿಸುವಂಥ ಜ್ಞಾನ ಭೋರೆಯನ್ನ ನನಗೆ ನೀಡು ಗುರುವೇ. ಮನಸ್ಸು ಚಲಿಸುವಂಥ ಜ್ಞಾನ ಭೋರೆಯನ್ನ ನನಗೆ ನೀಡು ಗುರುವೇ. ಅನಂತಾತ್ಮ ನಾನಾಗಿರುವೆ ಮನಸ್ಸು ಚಲಿಸುವಂಥ ಜ್ಞಾನ ಭೋರೆಯನ್ನ ನನಗೆ ನೀಡು ಗುರುವೇ. ಅನಂತಾತ್ಮ ನಾನಾಗಿರುವೆ ಅನೇಕ ಜನ್ಮ ಪುಣ್ಯವು ನಿನಗೆ ನಾನು ನಂಬಿದೆ. ಅನೇಕ ಜನ್ಮ ಪುಣ್ಯವು ನಿನಗೆ ನಾನು ನಂಬಿದೆ. ಅನುಮಾನವಿಲ್ಲದೆ ನಾನು ನಾನಾಗಿರುವೆ. ಅನುಮಾನವಿಲ್ಲದೆ ನಾನು ನಾನಾಗಿರುವೆ. ಮನಸ್ಸು ಚಲಿಸುವಂಥ ಜ್ಞಾನ ಭೋರೆಯನ್ನ ನನಗೆ ನೀಡು ಗುರುವೇ. ಅನಂತಾತ್ಮ ನಾನಾಗಿರುವೆ. ಅನಂತಾತ್ಮ ನಾನಾಗಿರುವೆ. ಹಣೆಯ ಕಣ್ತೆರೆಯುವೆ ತನುಭಾವ ಅರಿಯುವೆ. ಹಣೆಯ ಕಣ್ತೆರೆಯುವೆ ತನುಭಾವ ಅರಿಯುವೆ. ಜ್ಞಾನಿಯಾಗಿ ಸೂರುವೆ ಜ್ಞಾನಿಯಾಗಿ ಉಸುರುವೆ. ನಿನಗನ್ನನಾಗುವೆ ನಿನಗನ್ನನಾಗುವೆ. ಮನಸ್ಸು ಚಲಿಸುವಂಥ ಜ್ಞಾನ ಭೋರೆಯನ್ನು ನನಗೆ ನೀಡು ಗುರುವೆ. ಅನಂತಾತ್ಮ ನಾನಾಗಿರುವೆ. ಅನಂತಾತ್ಮ ನಾನಾಗಿರುವೆ. ಆಲೋಚಿಸದಂತೆ ಅಲೋಕಿತನಾಗುವೆ. ಆಲೋಚಿಸದಂತೆ ಅಲೌಕಿಕನಾಗುವೆ. ಮಲತ್ರಯವನವಿವೆ ಕಾಲಕರ್ಮಿಯಾಗದೆ. ಮಲತ್ರಯವನವಿವೆ ಕಾಲಕರ್ಮಿಯಾಗದೆ. ಮನಸ್ಸು ಚಲಿಸುವಂಥ ಜ್ಞಾನ ಭೋರೆಯನ್ನ ನನಗೆ ನೀಡುವೆ. ಅನಂತಾತ್ಮ ನಾನಾಗಿರುವೆ. ಅನಂತಾತ್ಮ ನಾನಾಗಿರುವೆ. ಮೋಸ ಮಾಯೆಯೊಳಗೆ ದೋಷಿಯಾಗದಂತೆ. ಮೋಸ
ಮಾಯೆಯೊಳಗೆ ದೋಷಿಯಾಗದಂತೆ ಹೊಸ ರೋಷದಿಂದ ಬಸವಾಮೃತನಾಗುವುದೇ ಹೊಸ ರೋಷದಿಂದ ಬಸವಾಮೃತನಾಗುವೆ ಮನಸ್ಸು ಚಲಿಸದಂತ ಜ್ಞಾನ ಭೋರೆಯನ್ನು ನನಗೆ ನೀಡೋ ಗುರುವೇ ಅನಂತಾತ್ಮ ನಾನಾಗಿರುವೆ ಅನಂತಾತ್ಮ ನಾನಾಗಿರುವೆ ಮನಸ್ಸು ಚಲಿಸದಂತ ಜ್ಞಾನ ಬೋಧೆಯನ್ನು ನನಗೆ ನೀಡು ಗುರುವೇ ಅನಂತಾತ್ಮ ವಿಚಾರಿಸಿದರೂ ಕೂಡ ಅದು ನಾನು ನನ್ನದು ಅನ್ನುವಂತಹ ಬಹಿರಂಗದ ನಾಮರೂಪಗಳನ್ನು ಮತ್ತು ಒಂದು ಒತ್ತಾಯ ಪೂರ್ವಕವಾಗಿ ಚಲಿಸ್ತಾ ಇದೆ ಗುರುವೇ. ನನಗೆ ಜ್ಞಾನ ಬೋಧಿಯನ್ನು ನೀಡಿ ಅನಂತಾತ್ಮನಾಗಿ ಈಗಲೇ ಇರುವಂತಹ ಆ ಸುಯೋಗವನ್ನ ದಯಪಾಲಿಸುವಂತ ಮುಮುಕ್ಷು ಸದ್ಗುರುವಿನಲ್ಲಿ ಪ್ರಾರ್ಥನೆ ಮಾಡ್ತಾ ಇಲ್ಲ. ಅಂತರಂಗದ ಬಡತನವನ್ನು ನಿವಾರಿಸಿಕೊಳ್ಳಲಿಕ್ಕೆ, ಅಂತರಂಗದ ಭಾರವನ್ನ ಈಗಿಕೊಳ್ಳಲಿಕ್ಕೆ, ಅಂತರಂಗದ ಚಿಂತೆಯನ್ನ ಕಳೆದುಕೊಳ್ಳಲಿಕ್ಕೆ, ಅಂತರಂಗದ ಬಂಧನವನ್ನ ಕಳೆದುಕೊಂಡು, ಅಂತರಂಗದ ಭಯಶೋಕವನ್ನ ಕಳೆದುಕೊಂಡು ಸದಾ ಹರನಾಗಿ ಹಗುರಾಗಿ ಇರುವ ಇಚ್ಛೆ ಅವನಿಗೆ, ಆ ಇಚ್ಛೆ ಅವನಿಗೆ ಲಭ್ಯವಾದ ಮುಖ್ಯತ್ವ ಲಭ್ಯವಾದ ಚಿಂತೆಯಿಲ್ಲದಂತೆ ಇರಬೇಕನ್ನುವಂತಹ ಒಂದು ಉನ್ನತವಾದ ಬೇಡಿಕೆ ಅವನಲ್ಲಿ ಪ್ರಕಟವಾದಾಗ ಅದಕ್ಕೆ ಸದ್ಗುರುವಿನಲ್ಲಿ ಆ ಮನಸ್ಸು ಚಲಿಸದಂತ ಜ್ಞಾನ ಬೋಧೆಯನ್ನ ಬೆಳಲಿಕ್ಕಿದ್ದಾನೆ. ಜ್ಞಾನ ಬೋಧೆ ಅಂತಂದ್ರೆ ಆ ಮನದ ಚಲನೆ ಸಮಾಪ್ತಿಯಾಗಿ ಏನ ಒಂದು ಸುವ್ಯವಸ್ಥೆ ಉಳ್ಕೊಂಡ್ಬಿಡ್ತದಲ್ಲ ಅದೇ ಜೀವನ್ ಮುಕ್ತತೆ. ಈಗಲೇ ಅದು ಬೆಳಕಿನ ಉದಯದ ತಕ್ಷಣವೇ ಅಂಧಕಾರ ಹಾಗೆ ನಿವೃತ್ತಿ ಆಗ್ತದಲ್ಲ, ಹಾಗೆ ಜ್ಞಾನ ಪ್ರಾಪ್ತಿಯಾದ ತಕ್ಷಣವೇ ಮನದ ಚಲನೆ ಸಮಾಪ್ತಿ ಆಗ್ತದ. ಮನದ ಚಲನೆಯೇ ಶಾಂತಿ, ಮನದ ಚಲನೆಯೇ ಬಂಧನ, ಮನದ ಚಲನೆಯೇ ಮರವು, ಮನದ ಚಲನೆಯೇ ಅಶಾಂತಿ ಅನ್ನೋದು. ಅದಕ್ಕೆ ಮನದ ಚಲನೆ ಸಮಾಪ್ತಿ, ಇಲ್ಲಿ ಮನ ಅಡಗಿತು, ಆತ್ಮ ಒಂದೇ ಉಳಿತು, ಕ್ಷಣಮ ಬಂದಾತು, ಪರದೆ ಒಂದೇ ಉಳಿತು, ಮೋಡ ಚದುರಿತು, ನಿರ್ಮಲ ಆಕಾಶ ಒಂದೇ ಉಳಿತು. ಮನದ ಚಲನೆ ಸಮಾಪ್ತಿಯಾದ ತಕ್ಷಣವೇ ಮುಕ್ತನಾದ. ಮನದ ಚಲನೆ ಸಮಾಪ್ತ ಆಯಿತು, ಇವನು ಮುಕ್ತನಾದ. ಮನದ ಚಲನೆ ಸಮಾಪ್ತಿ ಅಂದರೆ ಒಂದೇ, ಆಲೋಚನೆ ಸಮಾಪ್ತಿ ಅಂದರೂ ಒಂದೇ, ಚಿಂತೆಗಳು ಸಮಾಪ್ತಿ ಅಂದ್ರೂ ಒಂದೇ, ಕಲ್ಪನೆಗಳು ಸಮಾಪ್ತಿ ಅಂದ್ರೂ ಕೂಡ ಒಂದೇ. ಈ ಕಲ್ಪನೆಯಲ್ಲಿಯೇ ದೇಹ ನಾನೆಂಬ ಭಾವನೆ, ಬಹಿರಂಗದ ನಾಮರೂಪ ವಿಷಯಗಳೇ
ಸತ್ಯ, ಅವುಗಳಿಂದನೇ ಸುಖ ಹೊಂದಬೇಕು, ಅವುಗಳ ಸಂಗ್ರಹವೇ ಶ್ರೀಮಂತಿಕೆ ಅನ್ನುವಂತಹ ತಪ್ಪು ತಿಳುವಳಿಕೆ ಇದೆ. ಇದು ಅಜ್ಞಾನ. ತಪ್ಪು ತಿಳುವಳಿಕೆ ಅಂದರೂ ಒಂದೇ, ಅಜ್ಞಾನ ಅಂದರೂ ಒಂದೇ, ಬಹಿರ್ಮುಖ ಭಾವ ಅಂದ್ರೂ ಒಂದೇ, ಮರವು ಅಂದ್ರೂ ಕೂಡ ಒಂದೇ. ಇದು ಬಂಧನವಾಗಿಬಿಟ್ಟದೆ. ಸ್ವತಂತ್ರವಾಗಿ ಉಳಿಲಿಕ್ಕೆ ಅವಕಾಶವೇ ಇಲ್ಲ. ಕಲ್ಪಿಸುವುದನ್ನು ಬಿಟ್ಟ ನಿರ್ವಿಕಲ್ಪನಾದ, ಆಲೋಚಿಸುವುದನ್ನು ಬಿಟ್ಟ ಅಲೌಕಿಕನಾದ, ಚಿಂತೆ ಮಾಡುವುದನ್ನು ಬಿಟ್ಟ ತಕ್ಷಣವೇ ಸಂತನಾದ. ಇದು ಸಂತನ ಅಂತರಂಗ, ಚಿಂತೆಗಳು ಇಲ್ಲದ ಅಂತರಂಗ, ಚಿಂತೆಗಳು ಇಲ್ಲದ ತಲೆಯವನು. ಚಿಂತೆಗಳೇ ಇಲ್ಲ ಅವನಿಗೆ. ನಿಶ್ಚಿಂತ ಪುರುಷ ಅಂದ್ರೂ ಒಂದೇ, ಮುಕ್ತ ಪುರುಷ ಅಂದ್ರೂ ಒಂದೇ. ಏನಪ್ಪ, ಭವತಾಪ ನಳಿದ ಭಗವಂತ ಅಂದ್ರೂ ಒಂದೇ. ಅದು ಒಂದೆಯಾಗಿ ಉಳಿದ, ಅನೇಕೋ ಆಗಿದ್ದ, ಅನೇಕೋ ಭಾವನೆಯನ್ನು ಅಳಿದ, ಅನೇಕ ಚಿಂತೆಗಳನ್ನು ಅಳಿದ, ಅನೇಕ ಆಲೋಚನೆಗಳನ್ನು ಅಳಿದ, ಅನೇಕ ಭಾವನೆಗಳನ್ನು ಅಳಿದ, ಅನೇಕ ಬೇಡಿಕೆಗಳನ್ನು ಅಳಿದ, ಅಳಿದ ತಕ್ಷಣ ತಾನೊಬ್ಬನೇ ಉಳಿದ, ಏಕಾತ್ಮನಾಗಿ ಉಳಿದ. ವ್ಯಾಪಾರ ಸಮಾಪ್ತಿಯಾಯಿತು, ಸಿನಿಮಾ ಸಮಾಪ್ತಿಯಾಯಿತು, ಆನಂತರ ಶುಭಂ ಒಂದೇ ಉಳಿತು ಅಂತ. ಸಿನಿಮಾ ಮುಗಿದ ಕೂಡಲೇ ಶುಭಂ ಅಂತ ಬರ್ತದಲ್ಲ, ಪಟ್ಟನೆ ಪರದೆ ಒಂದೇ ಉಳಿದ್ಬಿಡ್ತದೆ, ಅದು ಶುಭಂ. ಏನಪ್ಪ ಅದು ಶುಭಂ? ಅದು ಶುಭಂ ಬರೋಕಿಂತ ಮೊದಲೇ ಏನು ಸಿನಿಮಾ ಓಡ್ತಿತ್ತಲ್ಲ, ಹಲಕಿಸ್ಕೊಂಡು ನಾವು ಕೂತ್ಕೋತಿದ್ದೇವಲ್ಲ, ಅದು ಗರಂ. ಅದು ಗರಂ ನಿವೃತ್ತಿ ಆಯಿತು, ಶುಭಂ ಪ್ರಾಪ್ತಿ ಆಯಿತು ಅಂದ್ರೆ ಖಾಲಿ ಪರದೆ ಬಿತ್ತು. ಅಲ್ಲಿ ನೋಡ್ಲಿಕ್ಕೆ ಏನೂ ಇಲ್ಲ, ಕೇಳಕ್ಕೂ ಶಬ್ದವಿಲ್ಲ. ಹಾಗೆ ಮನದ ಚಲನೆ ಸಮಾಪ್ತಿಯಾಯಿತು, ಶುಭ ಸ್ವರೂಪ ಒಂದೇ ಉಳಿತು. ಅದು ಏನುಳಿತು? ಶುಭಕರವಾದ ಮಂಗಲಕರವಾಗಿರುವಂಥ, ನಿರಾಭಾರಿಯಾಗಿರುವಂಥ, ತ್ರಿಕಾಲ ಸತ್ಯವಾಗಿರುವಂಥ ಆತ್ಮ ಒಂದೇ ಉಳಿತು. ತನುವಿನ ಒಳಗೆ ಬಯಲೊಂದೇ ಉಳಿಯಿತು ಅಂದ್ರೆ ಒಂದೇ, ಆತ್ಮ ಒಂದೇ ಉಳಿತು ಅಂದ್ರೆ ಒಂದೇ, ಚಿತ್ತು ಒಂದೇ, ಅದು ಗುರು ಶಂಭಲಿಂಗ ಅಂದ್ರೂ ಒಂದೇ, ಸ್ವತಂತ್ರ ಅಂದ್ರೂ ಒಂದೇ, ಮುಕ್ತಾತ್ಮ ಅಂದ್ರೂ ಒಂದೇ, ಪರಬ್ರಹ್ಮ ಅಂದ್ರೂ ಒಂದೇ. ಅದು ಏನಪ್ಪ, ಈ ದೇಹ ನಡೆದಾಡುವ ಥಿಯೇಟರ್ ಇದು, ಏನಪ್ಪ ಮಾತನಾಡುವ ಥಿಯೇಟರ್. ಈ ಬುರುಡೆಯ ಒಳಗೆ ಸಂಕಲ್ಪ ವಿಕಲ್ಪಗಳು ಸಮಾಪ್ತಿಯಾದವು, ನಾಮರೂಪಗಳ ಚಲನೆ ಸಮಾಪ್ತಿಯಾಯಿತು, ಶುಭಕರನಾಗಿ ಉಳಿದ, ಅಶುಭ ನಿವೃತ್ತಿಯಾಯಿತು, ಅಮಂಗಲತ್ವ ನಿವೃತ್ತಿಯಾಯಿತು, ಮಂಗಲಾತ್ಮಿಯಾಗಿ ಉಳಿದ. ಏನಪ್ಪ ಏನಪ್ಪ, ನಿಮ್ಮ ಬುರುಡೆಯೊಳಗೆ ಹೆಂಡತಿ ದೃಶ್ಯವಿಲ್ಲ, ಮಕ್ಕಳ ದೃಶ್ಯವಿಲ್ಲ, ಹಣದ ದೃಶ್ಯವಿಲ್ಲ, ಬಂಗಲೆ ದೃಶ್ಯವಿಲ್ಲ, ಕಾರು ದೃಶ್ಯವಿಲ್ಲ, ವಿಮಾನ ದೃಶ್ಯವಿಲ್ಲ, ಪದವಿ ದೃಶ್ಯವಿಲ್ಲ, ಭೂತಕಾಲದ ದೃಶ್ಯವಿಲ್ಲ, ಭವಿಷ್ಯತ್ ಕಾಲದ ದೃಶ್ಯವಿಲ್ಲ, ಕಾಮಪರ ದೃಶ್ಯವಿಲ್ಲ, ಕ್ರೋಧಪರ ದೃಶ್ಯವಿಲ್ಲ. ಏನಪ್ಪ ಏನೂ ಇಲ್ಲವಿಲ್ಲ, ದೃಶ್ಯರಹಿತ, ಅದೃಶ್ಯ ಪುರುಷ. ಈ ಪರದೆ ಒಂದೇ ಅದಲ್ಲ, ಅಲ್ಲಿ ಏನೈತಿ ಹೇಳಪ್ಪ ಅಂತಂದ್ರೆ ಅಲ್ಲೇನೈತಿ, ಏನಿಲ್ಲ. ಏನಿಲ್ಲ ಅಂದ್ರೆ ಒಂದೇ, ಅದೃಶ್ಯ ಅಂದ್ರೂ ಒಂದೇ. ಏನಿಲ್ಲ ಅಂದ್ರೂ ಒಂದೇ, ಅದೃಶ್ಯ ಅಂದ್ರೂ ಒಂದೇ. ಹಾಗೆ ಇವನ ಬುರುಡೆ ಒಳಗೆ ಏನಿದೆಯಪ್ಪ ನಿನ್ನ ಬುರುಡೆ ಒಳಗೆ, ಏನಿಲ್ರಿ, ಏನಿಲ್ಲ, ಅಲ್ಲಿ ಏನೂ ಇಲ್ಲ ಅಂತ ಇರುವುದೇ ಅದೃಶ್ಯ ಪುರುಷನ ಜೀವನ ಮುಕ್ತತೆ. ಜೀವನದ ಚಿಂತೆಗಳ ಸಮಾಪ್ತಿಯೇ ಜೀವನ ಮುಕ್ತಿ. ಈ ಚಿಂತೆ ಮಾಡೋರು ನಾವ, ಚಿಂತೆ ಬಿಡೋರು ನಾವ. ಚಿಂತೆ ಮಾಡ್ಕೋತೇವೆ ಅಂದ್ರೆ ಅಜ್ಞಾನಿಗಳಾಗಿ ತಾತಿಗಳಾಗಿದ್ದೇವ, ಚಿಂತೆ ಬಿಟ್ಟಿವಂತಂದ್ರೆ ಸುಜ್ಞಾನಿಗಳಾಗಿದ್ದೇವು, ಮುಕ್ತರಾಗಿದ್ದೇವು. ಇಷ್ಟು ತಿಳಿಸಲಾಕ ನಮ್ಗೆ ಸದ್ಗುರು ಬೇಕಾಗಿಲ್ಲ. ನಾ ಚಿಂತೆನ ಮಾಡ್ತಾನೆ ಅಂದ್ರೆ ಮತ್ತೆ ಅವರು ಏನ್ ಮಾಡೋದು, ಅವ್ರನ್ನ ಹತ್ರ ಏನ್ ಮಾಡೋದನ್ನು.
ನನಗ್ ಚಿಂತೆಗೆ ಬಹಳ ಆಗ್ಯಾವಪ್ಪ, ನಾನು ನಿಶ್ಚಿಂತವಾಗಿರ್ಬೇಕು, ನನ್ನ ಚಿಂತೆ ಬಿಡಿಸಪ್ಪ, ಇವನೇ ಮುಮ್ಮುಕ್ಷ. ಆಮೇಲೆ ಚಿಂತೆಗಳನ್ನ ತಗೊಂಡು ಮನಸ್ಸು ಓಡ್ತಾ ಇರ್ತದಲ್ಲ, ಆ ಓಡೋ ಮನಸ್ಸನ್ನ ನಿಲ್ಲಿಸ್ತಾನಲ್ಲ, ಇವನೇ ಅಭ್ಯಾಸ. ಇನ್ನ ಆ ಚಿಂತೆಗಳು ಹುಟ್ಟುವಂಗನೂ ಇಲ್ಲ, ಆ ಚಿಂತೆಗಳನ್ನ ಅಡಗಿಸುವ ಆಯಾಸನೂ ಇಲ್ಲ, ಇವನೇ ಜೀವನ್ಮುಕ್ತ. ಇಲ್ಲ ಅಪರೋಕ್ಷ ಜ್ಞಾನಿ ಇಷ್ಟೇ ಇರ್ತದ. ಚಿಂತೆಗಳು ಅಂತಂದ್ರೆ ದೇಶ ಕಾಲ ತಗೊಂಡೇ ಇರ್ತಾವೆ, ನಾಮರೂಪ ತಗೊಂಡೇ ಇರ್ತಾವೆ, ಭೂತ ಭವಿಷ್ಯತ್ತು ತಗೊಂಡೇ ಇರ್ತಾವೆ ಚಿಂತೆಗಳು. ಒಬ್ಬ ಭೂತಕಾಲದ ಚಿಂತೆ ಒಳಗಿರ್ತಾನ, ಒಬ್ಬ ಭವಿಷ್ಯತ್ ಕಾಲದ ಚಿಂತೆ ಒಳಗಿರ್ತಾನ. ಜ್ಞಾನಿ ವರ್ತಮಾನದೊಳಗಿರ್ತಾನ, ಅವ್ನು ನಿಶ್ಚಿಂತರಾನ. ಏನಪ್ಪ, ಮನಸ್ಸು ವರ್ತಮಾನದಲ್ಲಿ ಇತ್ತು ಅಂತಂದ್ರೆ ನಿಶ್ಚಿಂತ ಇರ್ತದ. ಮನಸ್ಸು ವರ್ತಮಾನದಲ್ಲಿದೆ ಅಂತಂದ್ರೆ ನಿಶ್ಚಲವಾಗ್ಯದ, ಮುಕ್ತ ಆಗ್ಯದ ಮನಸ್ಸು. ಅದು ಮನಸ್ಸು ಅಲ್ಲ, ಅದು ಮಹಂತ, ಅದು ಅನಂತ, ಅದು ಸ್ವತಂತ್ರ, ಅದು ಬೊಮ್ಮಲೀನ. ಏನಪ್ಪ ಏನಪ್ಪ ಅದು ಏನಪ್ಪ, ವಿಶ್ವವ್ಯಾಪಕ. ಅವನು ಮನುಷ್ಯನಲ್ಲ, ದೇಹ ಮನುಷ್ಯನದು, ಆದರೆ ಅವನ ಒಳಗಿರುವ ಮಹಾದೇವ. ಹೊರಗೆ ಮನುಷ್ಯ, ಒಳಗೆ ಮಹಾದೇವ. ಮಹಾದೇವ ಜಗದೊಡೆಯ. ಏನಪ್ಪ, ಜಗತ್ತನ್ನೇ ತನ್ನ ಒಡಲೊಳಗೆ ಅಡಗಿಸಿಕೊಂಡ. ಜಗತ್ತಿನ ಕ್ಷಣಿಕ ನಾಮರೂಪಗಳ ಕಲ್ಪನೆಯನ್ನ ಮೀರಿದ. ಏನಪ್ಪ, ಅನಂತನಾದ, ಮಹಂತನಾದ, ಶಕ್ತನಾದ, ಸ್ವತಂತ್ರನಾದ. ಏನಪ್ಪ, ಅದಕ್ಕ ಇನ್ನು ಮುಂದ ಇದು ಬದಲಾವಣೆ ಅಂತ. ಮನಸ್ಸ ಚಲನೆಯನ್ನ ಕಳ್ಕೊಂಡ್ಬಿಟ್ಟು ಅದು ನಿಶ್ಚಲವಾಯಿತು, ಅದು ಮುಕ್ತವಾಯಿತು, ಅದು ವಿಶ್ವಾಧಾರದಲ್ಲಿ ಬೆರೆತು ಹೋಯಿತು. ಇದೇ ಬ್ರಹ್ಮಲೀನ ಮಹಾತ್ಮನ ಮರೆಯದ ಇರುವುದು. ಮರವು ಮುಕ್ತದ ತಲೆಯವನು, ಮನಸ್ಸು ಮುಕ್ತದ ತಲೆಯವನು, ಮಾಯೆ ಮುಕ್ತದ ತಲೆಯವನು, ಚಿಂತೆ ಮುಕ್ತದ ತಲೆಯವನು, ಕಾಮ ಕ್ರೋಧಾದಿಗಳು ಮುಟ್ಟದ ತಲೆಯವನು, ದೇಶಕಾಲ ಮುಟ್ಟದ ತಲೆಯವನು. ಹಾಗಾದ್ರೆ ಯಾರು ಇವನು ಅಂತಂದ್ರೆ, ಬೊಮ್ಮ ಭರಿತನಾದ ತಲೆಯವನು, ಬಯಲು ಭರಿತನಾದ ತಲೆಯವನು, ಸತ್ಯ ಭರಿತನಾದ ತಲೆಯವನು, ಶಿವನೇ ಭರಿತಗೊಂಡ ತಲೆಯವನು, ಜೀವತ್ವ ಇಲ್ಲದ ತಲೆಯವನು, ಶಿವನೇ ತಾನಾದ ತಲೆಯವನು, ಶಕ್ತ ತಾನಾದ ತಲೆಯವನು. ತನ್ನ ತಲೆಯೊಳಗ ತಾ ಏನಾಗಿದ್ದಾನೆ ಅನ್ನೋದು ನೋಡಿಕೊಳ್ಳುವುದೇ ವಿವೇಕ. ತನ್ನ ತಲೆಯೊಳಗ ಕಲ್ಪನೆಗಳು ಬಂದು ಬೀಳದಂತೆ ಎಚ್ಚರಿಕೆಯಿಂದಿರುವುದೇ ಅಭ್ಯಾಸ. ನಿರಂತರ ನಿರ್ವಿಕಲ್ಪನಾಗಿ ಇರುವುದೇ ಮಹಾಜ್ಞಾನಿಯ ಇರುವಿಕೆಪ್ಪ. ಸರಳದ ಅಂತ, ಸರಳವಾಗಿ ಉಳಿದ, ಆರಾಮ ಉಳಿದ ಅಂತ. ಇವರು ಹೊರಗೆ ಹೊರಗೆ ಮನೆ ಕಟ್ಟಿ ಆರಾಮಿರ್ಬೇಕು, ಬಂಗ್ಲೆ ಕಟ್ಟಿ ಆರಾಮಿರ್ಬೇಕು, ಹಣ ಗಳಿಸಿ ಆರಾಮಿರ್ಬೇಕು, ಮತ್ತೊಂದು ಹೆಂಡತಿ ಮಾಡ್ಕೊಂಡು ಆರಾಮಿರ್ಬೇಕು ಅಂತ ಹಿಂಗ ಹೊಂಟ ಇವರು ಎಲ್ಲ ಒಟ್ಟು. ಏನಪ್ಪ ಭಯಾನಕ, ಏನಪ್ಪ ಕೂಪದೊಳಗೆ ಬೀಳ್ತಾ ಇದ್ದಾರೆ ಈ ಜೀವಿಗಳು ಅಂತ. ಇನ್ನು ಹಂಗಿಲ್ಲ, ಏನಪ್ಪ ತನ್ನೊಳಗೆ ಲೋಕದ ಭ್ರಾಂತಿಯನ್ನು ಕಳೆದುಕೊಂಡು ಸುಖಿಯಾದ, ಬಹಿರ್ಮುಖವಾಗಿರುವ ತನ್ನ ಆ ಅಸ್ತವ್ಯಸ್ತತೆಯ ಅಜ್ಞಾನವನ್ನು ಕಳೆದುಕೊಂಡು ಸುಜ್ಞಾನಿಯಾಗಿ ಅಂತರ್ಮುಖಿಯಾದ. ಅಂತರ್ಮುಖಿ ಅಂದ್ರೆ ಏನು, ಬಹಿರ್ಮುಖಿ ಆಗದಂತ ಇರುವಿಕೆ ಅದು. ಒಂದು ಅಂತರ್ಮುಖಿ ಆಗೋದು, ಒಂದು ಬಹಿರ್ಮುಖಿ ಆಗೋದು, ಒಂದು ಅಂತರ್ಮುಖಿ ಆಗೋದು, ಒಂದು ಬಹಿರ್ಮುಖಿ ಆಗೋದು, ಇದು ಪರಿಪೂರ್ಣ ಅಲ್ಲ. ಇದು ಒಮ್ಮೆ ಮನಸ್ಸು ನಿಲ್ಲೋದು, ಒಮ್ಮೆ ಚಲಿಸೋದು, ಒಮ್ಮೆ ನಿಲ್ಲಿಸೋದು, ಒಮ್ಮೆ ಚಲಿಸೋದು, ಇದು ಇದು ನಿರಂತರ ಅಚಲತೆ ಅಲ್ಲ ಇದು. ಅದಕ್ಕೆ ಬೇಗ ನಾವು ಕೊರತೆಯನ್ನು ನೀಗಿ ಸುಸ್ಪಷ್ಟವಾಗಿ ಇರುವುದೇ ದೃಢ ಪರೋಕ್ಷ ಜ್ಞಾನ. ಮೊದಲು ಈ ಕೆಲಸ ಮಾಡ್ಕೋಬೇಕು ನಾವು. ಅದಕ್ಕೆ ಶರಣರು, ಮೊದಲು ಶರಣರಾಗಿ ಅಥವಾ ಜ್ಞಾನಿಗಳಾಗಿ ಅಥವಾ ಭಗವದ್ಲೀನವಾಗಿ ಮುಂದಿನ ಕೆಲಸ ಮಾಡಿದರು ಅವರು. ಆಮೇಲೆ ನೋಡೋದು, ಮಾತಾಡೋದು, ಕೇಳೋದು, ಕೊಡೋದು, ತಗೊಳ್ಳೋದು, ಕಾಯಕ, ಈ ವ್ಯವಹಾರ ಭಗವದ್ಲೀನವಾಗಿ ಮಾಡಿದ್ರು. ಮೊದಲು ಆ ಕೆಲಸ ಮಾಡ್ಕೊಂಡ್ರು ಅವ್ರು.
ಮೊದಲನೇ ಕೆಲಸ ಭಗವದ್ಗೀತೆ ಆಲೋಚನೆ ಇಲ್ಲದಂತೆ ಅಲೌಕಿಕರಾಗಿ ಉಳಿದ ಸಮಯವನ್ನ ಸಾರ್ಥಕವಾಗಿ ಕಳೆದರು ಅಂತ. ಇವರು ಶರಣರು, ಇವರು ಸಂತರು, ಇವರು ಮಹಾತ್ಮರು, ಇವರು ಜ್ಞಾನಿಗಳು, ಎಲ್ಲ ಒಂದೇ ಅದು. ನನಪ್ಪ ಮೊದಲನೇ ಕೆಲಸ ಸ್ವತಂತ್ರವಾಗಿ ಉಳಿದರು, ಅತಂತ್ರತೆಯನ್ನು ಕಳೆದುಕೊಂಡರು. ಮನದ ಚಂಚಲತೆಯೇ ಅತಂತ್ರತೆ, ಮನದ ನಿಶ್ಚಲತೆಯೇ ಸ್ವತಂತ್ರತೆ, ಮನದ ಚಂಚಲತೆಯೇ ಅಶಾಂತಿ, ಮನದ ನಿಶ್ಚಲತೆಯೇ ಜೀವನ್ಮುಕ್ತಿ, ಮನದ ಚಂಚಲತೆಯೇ ಬಂಧನ, ಮನದ ನಿಶ್ಚಲತೆಯೇ ಏನಪ್ಪ ಪರಿಪೂರ್ಣ ಜ್ಞಾನ. ಏನಪ್ಪ ಅದನ್ನು ಮೊದಲು ಈ ಕೆಲಸ ಮಾಡಿಕೊಂಡು, ಮೊದಲು ಈ ದೇಹ ಅನ್ನೋ ಮನೆಯೊಳಗೆ ಮೊದಲು ನಾ ಬರಬರಿ ಇರಬೇಕು, ಆಮೇಲೆ ಮುಂದಿನ ಕೆಲಸ ಒಂದು ನೀವು ಧ್ಯಾನ ಇದೆ. ಮೊದಲು ನಾ ನನ್ನ ದೇಹ ಅನ್ನೋ ಮನೆಯೊಳಗ ದೇಹ ಭಾವನೆಯನ್ನು ಕಳ್ಕೊಂಡು, ಹೊರಗಿನ ಚಿಂತೆಯನ್ನು ಕಳ್ಕೊಂಡು, ನಿಜವಾದ ಸಂತನಾಗಿ ನನಗಾಗಿ ನಾನು ನಿಜವಾದ ಸಂತನಾಗಿ ಮೊದಲು ನನ್ನೊಳಗ ನಾ ಬರೋಬ್ಬರು ಉಳ್ಕೊಂಡು, ಆಮೇಲೆ ನೋಡೋದು, ಕೇಳೋದು, ಮಾತಾಡೋದು, ಓಡಾಡೋದು, ಈ ಕೆಲಸ ಮಾಡ್ತಾನ ಅಂತ ಹೇಳಿ ನಿಷ್ಠುರವಾಗಿ ಉಳಿದುಕೊಂಡ. ತನ್ನೊಳಗೆ ತಾನು ಅಚಲಾತ್ಮನಾಗಿ, ಪ್ರಾಮಾಣಿಕನಾಗಿ, ಬಲಿಷ್ಠನಾಗಿ ಏನಪ್ಪ ಉಳಿದುಕೊಂಡ. ಈ ರೀತಿ ಉಳ್ಕೊಂಡು ನೋಡ್ತೀಹನು, ಕೇಳುತ್ತೀಹನು, ಮಾತನಾಡುತ್ತೀಹನು, ಓಡಾಡುತ್ತೀಹನು, ಕಾಯಕದಲ್ಲಿ ಬೆರೆತೀಹನು, ಮತ್ತೆ ಮನೆಗೆ ಬರುತ್ತೀಹನು, ವಿಶ್ರಮಿಸಿಕೊಳ್ಳುತ್ತೀಹನು ಬಹಿರಂಗದಲ್ಲಿ. ಆದರೆ ಅಂತರಂಗಗಳು ನಿರಂತರ ವಿಶ್ರಾಂತಿ ಅವನ ಸ್ವಭಾವ ಆಗಿಬಿಡ್ತಾರೆ. ವಿಶ್ರಾಂತಿ ಅಂದ್ರೇನು? ಮನಸ್ಸು ಚಲನೆಯನ್ನ ಕಳ್ಕೊಂಡು ಸುಮ್ಮನೆ ಇರುವುದೇ ವಿಶ್ರಾಂತಿ. ಇನ್ನು ಹೊರಗಡೆ ಆರಾಮ್ ಸಿಂಹಾಸನದ ಮೇಲೆ ಕೊಡ್ತಾನೆ, ಮನಸ್ಸು ಓಡಾಕತೈತಿ, ಒಳಗ ವ್ಯಾಪಾರ ತಗೊಂಡಂದ್ರೆ ಅದು ವಿಶ್ರಾಂತಿ ಅಲ್ಲ. ಅದು ವಿಶ್ರಾಂತಿ ಅಲ್ಲ. ಅದು ವಿಶ್ರಾಂತಿ ಅಂದ್ರೇನು? ಮನಸ್ಸು ಓಡದಂತೆ ಶಾಂತವಾಗಿರುವುದೇ ವಿಶ್ರಾಂತಿ. ಈ ದೇಹದೊಳಗೆ ವಿಶ್ರಾಂತನಾಗಿಸನು, ಸಂತನಾಗಿಸನು, ಸ್ವತಂತ್ರನಾಗಿಸನು, ಮುಕ್ತನಾಗಿಸನು. ಏನಪ್ಪ ಸಕಲ ಜೀವಿಗಳ ಸಮೂಹದಲ್ಲಿ ಅಂತಿಮವಾದ ಮನುಷ್ಯ ದೇಹವನ್ನು ಪಡೆದುಕೊಂಡು ಬಂದ. ಆಮೇಲೆ ಏನಪ್ಪ ಸದ್ಗುರುವಿನ ಮುಖದಿಂದ ಈ ದೇಹದೊಳಗೆ ಹೇಗೆ ಇರಬೇಕನ್ನುವುದನ್ನ ಕಲಿತ. ದೇಹ ಇದ್ದು ದೇಹ ನಾನೆಂಬ ತಪ್ಪು ಭಾವನೆಯನ್ನು ಕಳೆದುಕೊಂಡ. ಬಹಿರಂಗ ಕನಸಾಗಿ ಹೋಗುವುದನ್ನು ಹೋಗುತ್ತೆ ಅನ್ನೋದನ್ನು ತಿಳಿದ. ಏನಪ್ಪ ಅದನ್ನ ಸ್ಮರಿಸುವುದನ್ನು ಬಿಟ್ಟು ಶಿವಸ್ವರೂಪನಾಗಿ ಇದ್ದಷ್ಟು ಜೀವನವನ್ನ ಸಮೃದ್ಧಿಯಾಗಿ ಕಳೆದ. ಎಲ್ಲ ಇದೆ ಅವನಿಗೆ, ಸಾಮಾನ್ಯರಂತೆ ಎಲ್ಲ ಇದೆ. ಏನಪ್ಪ ಸಾಮಾನ್ಯರಂತೆ ನೋಡ್ತಿರ್ತಾನೆ, ಕೇಳ್ತಿರ್ತಾನೆ, ಊಟ ಮಾಡ್ತಿರ್ತಾನೆ, ಸ್ನಾನ ಮಾಡ್ತಿರ್ತಾನೆ, ಬಟ್ಟೆ ಹಾಕೋತಾನೆ. ಸಾಮಾನ್ಯರಂತೆ ಬಹಿರಂಗದೊಳಗೆ ಹೊರಗೆ ವರ್ತಾನ ಇದ್ದಾವೆ ಅವನು. ಆದರೆ ಆ ಒಳಗಡೆಯ ಏರಿಳಿಕೆ ಏನಾಗ್ಬಿಟ್ಟದೆ ಅಂದ್ರೆ ಸಾಮಾನ್ಯರಂತೆ ಚಂಚಲನಲ್ಲ, ಅಸಾಮಾನ್ಯ ನಿಶ್ಚಲ ಪುರುಷನಾಗಿದ್ದಾನೆ ಅಂತ, ಜೀವನ್ಮುಕ್ತನಾಗಿದ್ದಾನೆ. ಏನಪ್ಪ ತನ್ನ ಇರುವಿಕೆಯಲ್ಲಿ ನಿಸ್ಸಂಶಯನಾಗಿದ್ದಾನೆ. ಇದು ಮಹಾಜ್ಞಾನಿಯ ಏನಪ್ಪ ಅಂತರಂಗದ ಇರುವಿಕೆ. ಇದು ಏನಪ್ಪ ಇವನ ಮಸ್ತಕದೊಳಗೆ ಏನಪ್ಪ ಆಲೋಚನೆ ಇಲ್ಲದ ಅಲೌಕಿಕ ಆರೂಢ ಅಥವಾ ಪರಬ್ರಹ್ಮ ಈ ಕೊರತೆ ಇಲ್ಲದ ಅದು ಉಳ್ಕೊಂಡ್ಬಿಟ್ಟದ. ಕಲ್ಪನೆಗಳು ಬಂದು ಕೊರತೆಗೆ ಬೀಳ್ತಾನೆ. ಕಲ್ಪನೆ ಇಲ್ಲ ಅಂದ್ರೆ ಕೊರತೆ ಇಲ್ಲದ ಪುರುಷ, ಚಿಂತೆಗಳು ಇಲ್ಲದ ಪುರುಷ, ಬಯಕೆಗಳು ಇಲ್ಲದ ಪುರುಷ, ಅನುಮಾನಗಳು ಇಲ್ಲದ ಪುರುಷ. ಸದಾ ಭಗವಂತನಾಗಿಹನು. ಬಹಿರಂಗ ಆಲೋಚನೆಯನ್ನ ಬಿಟ್ಟವನೇ ಭಗವಂತ. ಬಹಿರಂಗ ಬಯಕೆಗಳನ್ನು ಬಿಟ್ಟವನೇ ಭಗವಂತ. ಬಹಿರಂಗದ
ಚಿಂತೆಗಳನ್ನು ಬಿಟ್ಟವನೇ ಭಗವಂತ ಎನ್ನುತ್ತ. ಬಹಿರಂಗದ ತರ್ಕಗಳನ್ನು ಬಿಟ್ಟವನೇ ಅತರ್ಕ್ಯ ಭಗವಂತ ಎನ್ನುತ್ತ. ಈ ಭಗವಂತನಾಗಿ ಇರುವುದಕ್ಕಾಗಿ ಈ ಮನುಷ್ಯ ಜನ್ಮವನ್ನ ಎಲ್ಲರಿಗೂ ದಯಪಾಲಿಸಿದಾನೆ ಭಗವಂತ. ಅದರಾಗ ಈ ಸುಕೃತ ಶಾಲಿ ಈ ಗುರುಪುತ್ರ ತನ್ನ ನಿಜಸ್ಥಿತಿಯನ್ನ ತಿಳಿದ, ತಾನೇ ತಾನಾಗಿ ಉಳಿದ, ನಿಶ್ಚಿಂತನಾದ, ಮುಕ್ತನಾದ, ಸ್ವತಂತ್ರನಾದ, ಪರಿಪೂರ್ಣನಾದ, ನಿರಾಭಾರಿಯಾದ, ಅಭಯನಾದ ಈಗಲೇ ಚಂಚಲ ಇಲ್ಲದೆ ಹೊರಗೆ ದೇಹ ಚಲಿಸ್ತಾ ಇದೆ, ಇಂದ್ರಿಯಗಳು ಚಲಿಸ್ತಾ ಇದ್ದಾವೆ, ನೇತ್ರ ಚಲಿಸ್ತಾ ಇದೆ, ಶ್ರೋತ್ರೇಂದ್ರಿಯ ಚಲಿಸ್ತಾ ಇದೆ, ಜೀವೇಂದ್ರಿಯ ಚಲಿಸ್ತಾ ಇದೆ, ಕರ್ಮೇಂದ್ರಿಯಗಳು ಚಲಿಸ್ತಾ ಇದ್ದಾವೆ. ಆದರೆ ಅವನ ಮನಸ್ಸು ಚಲಿಸ್ತಾ ಇಲ್ಲ. ಮನಸ್ಸು ಬುರುಡೆಯ ಒಳಗೆ ಓಡಿ ಓಡಿ ದನಿಯದಂತ ವಿಶ್ರಾಂತಿ ಪುರುಷ. ಈ ಹೊರಗೆ ಶಾರೀರಿಕವಾಗಿ ಓಡೋದರಿಂದ ತೇಕ್ ಹತ್ತೈತಲ್ರಿ, ಓಡಿ ಓಡಿ ತೇಕ್ ಹಚ್ಚಿ ಜಲಗ್ನೆ ಬಿದ್ದು ಕೆಸಂದ ಕಣ್ಣಿಟ್ಟಿ ಏರಿ ಕೆಸಂದ ಬೀಳ್ತೇವಲ್ರಿ. ಹಂಗ ಬುರುಡೆ ಒಳಗ ಮನಸ್ಸು ಏನು ಕಲ್ಪನೆಗಳನ್ನ ತಗೊಂಡು ಓಡಲಾಕತ್ತದಲ್ಲ, ಅದು ದನಿಲಕತ್ತದ. ಏನಪ್ಪ ಅದಕ್ಕೆ ಏನಾಗ್ಲಾಕತ್ತದಂದ್ರೆ ವಿಷಯಗಳನ್ನು ತಗೊಂಡು ಓಡುವುದೇ ರೋಗ ಆಗ್ಯದ. ಅದು ಭವರೋಗ, ಅದು ಅದು ಅಶಾಂತಿ, ಅದು ಅದು ಆಯಾಸ ಅದು. ಹೀಗಾಗಿ ಏನ್ ಮಾಡಿದ ಅಂದ್ರೆ ಮನದ ಓಟವನ್ನ ಕಳೆದ, ಮನದ ಚಲನೆಯನ್ನ ಕಳೆದ, ವಿಶ್ರಾಂತನಾದ, ಸಂತನಾದ, ಸ್ವತಂತ್ರನಾದ, ಜ್ಞಾನಿಯಾದ, ಪರಿಪೂರ್ಣನಾದ, ಜೀವನ್ಮುಕ್ತನಾದ, ತನ್ನೊಳಗೆ ತಾನು ನೇರವಾಗಿ ಇರುವುದನ್ನ ನೋಡಲಿಕ್ಕೆ ಪ್ರಾರಂಭ ಮಾಡಿದ, ತನ್ನನ್ನ ತಾನು ಮರೆಯದಂತೆ ಉಳಿದ. ನೆನಪ ಇದು ಮಹಾತ್ಮನ ಸಹಜವಾದ ಇರುವಿಕೆ. ನೆನಪ ಮನಸ್ಸು ಓಡ್ಲಕ್ಕೆ ಶುರು ಮಾಡಿತು ಅಂತಂದ್ರೆ ಅದು ಜೀವಭಾವ. ಆ ಆ ಮನದ ಓಟವನ್ನ ಕಳೆದ ಅಂತಂದ್ರೆ ಏನಪ್ಪ ಏನಪ್ಪ ಶಿವನಾಗಿ ಉಳಿದ. ಏನಪ್ಪ ಮನಸ್ಸು ಚಲಿಸಿದರೆ ಜೀವ, ಮನದ ಚಲನೆಯನ್ನ ಕಳ್ಕೊಂಡ್ಬಿಟ್ಟ ಅಂದ್ರೆ ಶಿವ. ಮನದ ಚಲನೆಯೇ ಅಶಾಂತಿ, ಅದನ್ನ ಕಳೆದ ಅಂದ್ರೆ ಶಾಂತಿ. ಮನದ ಚಲನೆಯೇ ಬಂಧನ, ಅದನ್ನು ಕಳೆದ ಅಂದರೆ ಮುಕ್ತಾತ್ಮ. ಏನ ಮನದ ಚಲನೆಯೇ ಬಹಿರ್ಮುಖತ್ವ, ಅದನ್ನು ಕಳೆದ ಅಂದರೆ ಅಂತರ್ಮುಖಿ. ಏನಪ್ಪ ಆ ಮನದ ಚಲನೆಯೇ ಅಸಮಾಧಾನ, ಅದನ್ನು ಕಳೆದ ಅಂದರೆ ಮಹಾಸಮಾಧಿ ಪುರುಷ, ಸಮಾಧಾನ ಪುರುಷ. ಸಮಾಧಿ ಅಂದರೆ ಏನು? ಮನದ ಚಲನೆಯನ್ನು ಕಳೆದು ಏನು ಅದಾನಲ್ಲ ಅವನು ಸಮಾಧಿ ಪುರುಷ. ಏನಪ್ಪ ಹೊರಗೆ ಜೀವಂತ ಅದನ್ನು ಓಡಾಡಲಕತ್ತಾನೆ ಶಾರೀರಿಕವಾಗಿ, ಆದರೆ ಒಳಗೆ ಸಮಾಧಿಸ್ತನಾಗಿ. ನೆನಪ ನೆನಪ ನಿರಂತರ ಸಮಾಧಾನಿ ಜ್ಞಾನಿ, ನಿರಂತರ ಸಮಾಧಾನಿ, ನಿರಂತರ ಶಾಂತ, ನಿರಂತರ ಆನಂದ ಸಾಧನ, ನಿರಂತರ ಸುಖಿ. ದುಃಖ ಸುಳಿದಿಲ್ಲ ಅವನಿಗೆ, ಅದು ಸಿಗಲಿಲ್ಲ ಇದು ಸಿಗಲಿಲ್ಲ, ಅದು ಸಿಕ್ತು ಇದು ಸಿಕ್ತು, ಅದನ್ನು ರಕ್ಷಿಸಿಕೊಳ್ಬೇಕು ಅನ್ನುವಂತ ಆಲೋಚನೆಗಳೇ ಇಲ್ಲ. ಆಲೋಚನೆ ಇಲ್ಲದ ಅಲೌಕಿಕ ಪುರುಷ. ಅಲೌಕಿಕ ಅಂದರೂ ಒಂದೇ, ಜೀವನ್ಮುಕ್ತ ಅಂದ್ರೂ ಒಂದೇ, ಚಿಂತೆ ಇಲ್ಲದವ ಅಂದರೂ ಒಂದೇ, ನಿಜಮುಕ್ತ ಶಾಂತ ಸಂತ ಅಂದ್ರೂ ಒಂದೇ, ಮಹಾಜ್ಞಾನಿ ಅಂದ್ರೂ ಒಂದೇ, ಶಿವನೇ ತಾನಾದ ಏನಪ್ಪ ಮಹಿಮಾ ಅಂದ್ರೂ ಒಂದೇ. ಇದು ಮಹಿಮೆ. ಇದು ಮಹಿಮೆ ತಾನಿರೋ ಮನ ಚಲಿ ಸದಾ ಅನಂತನಾಗಿ ಇರುವುದೇ. ಇದು ಮಹಿಮೆ ಕಾಣಿರೋ, ಇದು ಮಹಿಮೆ, ಮನ ಚಲಿ ಸದಾ ಮಹಿಮೆ. ಇದು ಮಹಿಮೆ.